हाँ हेलो फ्रेंड्स, वेलकम टू काव्या स्ट्रीम किचन टूर। बनी नाविवत पावजी हेग अंत नोड़ मोदी के वो कुर् सण के हचद उरली क्यारेट आलूगेडे हलेकोसु हूकोसु ಇದಕ್ಕೆ ನಾನು ಇಲ್ಲಿ 2 ಲೋಟದಷ್ಟು ನೀರು ಹಾಕೋತಾ ಇದೀನಿ। ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು 2 ರಿಂದ 3 ವಿಸಿಲ್ ಕೂಗಿಸ್ಕೊಳ್ಳೋಣ। ಇದಾದ ನಂತರ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ। ನಾನು ಇಲ್ಲಿ 2 ರಿಂದ 3 ಸ್ಪೂನಿನಷ್ಟು ತುಪ್ಪ ಹಾಗೆ ಬೆಣ್ಣೆ ನಾನು ಮೊದಲಿಗೆ ಇಲ್ಲಿ ಈರುಳ್ಳಿ ಹಾಕೋತಾ ಇದೀನಿ। ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು। ನಂತರ ಮೆಣಸಿನಕಾಯಿ ಕ್ಯಾಪ್ಸಿಕಂ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹಾಗೆ ಕೈ ಆಡಿಸ್ತಾ ಇರಿ। ನಂತರ ಈಗ ಟೊಮ್ಯಾಟೋ ಈ ಮೂರನ್ನ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು। ಈ ಬೇಯಿಸಿದ ನಂತರ ಇದಕ್ಕೆ ನಾವು ಆಗ್ಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ತರಕಾರಿ ಅದನ್ನ ಆಡ್ ಮಾಡಬೇಕು। ಆಡ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನ। ಈಗ ಸ್ಮ್ಯಾಶ್ ಆಗಿದೆ। ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ಆಲ್ರೆಡಿ ನಾವು ತರಕಾರಿಯಲ್ಲಿ ಹಾಕೊಂಡಿದ್ವಲ್ಲ। ಚಿಲ್ಲಿ ಪೌಡರ್ ಹಾಗೆ ಜೀರಾ ಪೌಡರ್ ಗರಂ ಮಸಾಲಾ ಪೌಡರ್ ಎಲ್ಲದನ್ನು ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಆ ಮಸಾಲಾ ಸ್ಮೆಲ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ದಾದ್ಮೇಲೆ ಸ್ಮೆಲ್ ಬರುತ್ತಲ್ಲ ಆ ರೀತಿ ಬರಬೇಕು। ಬಂದಾದ ನಂತರ ಇದಕ್ಕೆ ಪಾವ್ ಬಜ್ಜಿ ಮಸಾಲಾನ ಆಡ್ ಮಾಡ್ತೀನಿ। ನಾನು ಇಲ್ಲಿ 2 ರಿಂದ 3 ಸ್ಪೂನ್ ಆಗುವಷ್ಟು ಪಾವ್ ಬಜ್ಜಿ ಮಸಾಲಾನ ತಗೊಂಡಿದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಅದನ್ನು ಮಿಕ್ಸ್ ಮಾಡಿದ ನಂತರ ನಾವು ಆಗಲೇ ತರಕಾರಿ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನು ತಗೊಂಡಿದ್ದೀನಿ ನಾನು ಕಟ್ಟಣ್ಣ। ಅದನ್ನು ಈಗ ಬಾಜಿಗೆ ಆ್ಯಡ್ ಮಾಡ್ತಾ ಇದ್ದೀನಿ। ನೀರನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಬಾಜಿ ಯಾಕೆಂದರೆ ಗಟ್ಟಿ ಆಗ್ತಾ ಇರುತ್ತೆ। ಈಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದೀನಿ। ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ। ಈ ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕಿಬಿಟ್ಟು ಕುದಿಸ್ಕೊಂಡ್ರೆ ಪಾವ್ ಬಜ್ಜಿ ರೆಡಿ ಆಗಿದೆ। ಈ ಬಾಜಿ ಆದ ನಂತರ ಪಾವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ। ಈಗ ಒಂದು ಹೆಂಚಿಗೆ ಬೆಣ್ಣೆನ ಹಾಕಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ। ಹಾಗೆ ಒಂದು ಪಾವನ್ನು ತಗೊಂಡು ಮಧ್ಯಕ್ಕೆ ಈಕ್ವಲ್ ಆಗಿ ಕಟ್ ಮಾಡಿ ಆ ಹೆಂಚಿನ ಮೇಲೆ ಇಡೋಣ। ಈಗ ಪಾವು ಒಂದು ಕಡೆ ರೋಸ್ಟ್ ಆಗಿದ ನಂತರ ಎರಡನ್ನು ಇನ್ನೊಂದು ಸೈಡ್ಗೆ ತಿರುಗಿಸಿ ಅಲ್ಲೂ ಕೂಡ ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ। ಹಾಗೆ ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ। ಈಗ ಪಾವು ಎರಡು ಕಡೆ ರೋಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ಆಗಿದೆ ಅಲ್ವಾ? ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಪಾವ್ ಬಜ್ಜಿ ಮಸಾಲಾ ಹೇಗಿದೆ ಅಂತ ಹೇಳಿ। ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.